हाय फ्रेंड्स, नम स्नेह सागर चैनल के स्वागत सुस्वागत। स्नेहितरे, वीडियो ना प्राचीन भारत इतिहास बैठे चर्चे मोड़ो। प्राचीन भारत इतिहास मेले कूड़ा अनेक प्रश्न स्पर्धात्मक परीक्ष कहते अदर मुख्यवाद प्रश्न आयुक वीडियो नानी एफ डी एस डी ए के एस आई एस टी टी सी टी पी सी स्पर्धात्मक परीक्ष रीतली प्रश्न बंदे बर्तवे। आदि तुम वीडियो तपदे कोने वे नो जो पेन पेपर यथा रीति इटको प्रश्न ओदको उत्तर गेसमी उत्तर हाकि ना उत्तर है ना निम्ब उ टाली आज वो अंक हाकड़ता मूव प्रश्न ना चर्चे माती प्रश्न ताव तक अंक ಎಷ್ಟು ಅಂಕಗಳನ್ನು ಪಡೆದ್ರಿ ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣತಕ್ಕಂತ ಬೆಲ್ ಐಕಾನ್ ಅನ್ನು ಹಿಟ್ ಮಾಡಿ ಮುಂದೆ ಇದೇ ರೀತಿ ಬರುವಂತ ಎಲ್ಲಾ ವಿಡಿಯೋಗಳನ್ನು ನೋಡೋದಕ್ಕೆ ತಮಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಆದ್ದರಿಂದ ತಾವು ಸಬ್ಸ್ಕ್ರೈಬ್ ಆಗೋ ಜೊತೆಗೆ ಬೆಲ್ ಐಕಾನ್ ಅನ್ನು ಹಿಟ್ ಮಾಡಿ ನೋಟಿಫಿಕೇಶನ್ ಗಾಗಿ ಕಾಯ್ತಾ ಇರಿ. ಬನ್ನಿ, ಪ್ರಾಚೀನ ಭಾರತದ ಇತಿಹಾಸದ ಪ್ರಶ್ನೆ ಉತ್ತರಗಳನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಮೊದಲನೇ ಪ್ರಶ್ನೆ, ಮಥುರಾ ಕಲಾಶೈಲಿಯಲ್ಲಿನ ಶಿಲ್ಪಗಳನ್ನು ಯಾವ ಕಲ್ಲಿನಿಂದ ಕೆತ್ತಲಾಗಿದೆ? ಮಥುರಾ ಕಲಾಶೈಲಿಯಲ್ಲಿ ಇರತಕ್ಕಂತ ಶಿಲ್ಪಕಲೆಗಳು ಯಾವ ಕಲ್ಲಿನಿಂದ ಮಾಡಲಾಗಿದೆ ಅಥವಾ ಯಾವ ಕಲ್ಲಿನಲ್ಲಿ ಕೆತ್ತಲಾಗಿದೆ? ಆಪ್ಷನ್ ಎ ಅಮೃತಶಿಲೆ, ಆಪ್ಷನ್ ಬಿ ಗ್ರಾನೈಟ್, ಆಪ್ಷನ್ ಸಿ ಸಾಬೂನು ಕಲ್ಲು, ಆಪ್ಷನ್ ಇ ಕೆಂಪು ಮರಳು ಕಲ್ಲು. ಸರಿಯಾದ ಉತ್ತರ ಅಂತ ಗೆಸ್ ಮಾಡಿ ಒಂದು ಅಂಕವನ್ನು ಹಾಕೊಳ್ಳಿ. ಸೊ, ನಾವು ಮೂರು ರೀತಿಯಾದಂಥ ವಾಸ್ತು ಕಲಾ ವಾಸ್ತುಶಿಲ್ಪ ನೋಡ್ತೀವಿ. ಗಾಂಧಾರ ವಾಸ್ತುಶಿಲ್ಪಕಲೆ, ಮಥುರಾ ಕಲಾ ವಾಸ್ತುಶಿಲ್ಪಕಲೆ ಮತ್ತು ದಕ್ಷಿಣ ಭಾರತದ ವೇಸರ ಶೈಲಿ ಅಂತ ಮೂರು ಶೈಲಿಯ ಕಲಾಶೈಲಿಯನ್ನು ನಾವು ಭಾರತದಲ್ಲಿ ನೋಡ್ತೀವಿ. ಒಂದು ಮಥುರಾ ಕಲಾಶೈಲಿ, ಎರಡನೇದು ಗಾಂಧಾರ ಕಲಾಶೈಲಿ, ಮೂರನೇದು ಇವೆರಡನ್ನೂ ಸೇರಿ ಆಗಿರ್ತಕ್ಕಂಥ ವಿಶಿಷ್ಟವಾದ ಕಲೆ ಅದು ದಕ್ಷಿಣ ಭಾರತ ಕಲೆ ವೇಸರ ಶೈಲಿ ಅಂತೇಳಿ ನಾವು ಹೇಳ್ತೀವಿ. ಹಾಗಾದರೆ ಇಲ್ಲಿ ಮಥುರಾ ಕಲಾಶೈಲಿಯಲ್ಲಿರ್ತಕ್ಕಂಥ ಶಿಲ್ಪಗಳನ್ನು ಯಾವ ಕಲ್ಲಿಂದ ಮಾಡಲಾಗಿದೆ ಅಂದರೆ ಅದು ಕೆಂಪು ಮರಳಿನಿಂದ ಮಾಡಲಾಗಿದೆ. ಸರಿಯಾದ ಉತ್ತರ, ಕೆಂಪು ಮರಳು ಕಲ್ಲಿನಿಂದ ಮಾಡಿದಂಥ ಶಿಲ್ಪಗಳಾಗಿವೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಬುದ್ಧನ ಮೂರ್ತಿ ಶಿಲ್ಪಗಳನ್ನು ಬಹು ಸುಂದರವಾಗಿ ರಚಿಸಿರುವುದು ಈ ಕಲಾಶೈಲಿಯಲ್ಲಿ. ಹಾಗಾದರೆ ನಾವು ಮಥುರಾ ಶೈಲಿಯನ್ನು ನೋಡಿದ್ವಿ, ಗಾಂಧಾರ ಕಲಾಶೈಲಿ ಅಂತ ತಿಳ್ಕೊಂಡ್ವಿ, ಇವೆರಡೂ ಮಿಶ್ರಣವಾದಂಥ ವೇಸರ ಕಲಾಶೈಲಿ ಅಂತೇಳಿ ದಕ್ಷಿಣ ಭಾರತದಲ್ಲಿ ಹುಟ್ಟಿಕೊಂಡಿತು. ಈ ಮೂರು ಕಲಾಶೈಲಿ ಭಾರತದಲ್ಲಿ ತಮ್ಮದೇ ಆದ ಕಲಾಶೈಲಿಗಳನ್ನು ಕೊಟ್ಟಿದೆ, ದೇವಸ್ಥಾನಗಳನ್ನು ಆಗಿರ್ಬೋದು ವಾಸ್ತುಶಿಲ್ಪಗಳನ್ನು ಕೊಟ್ಟಿದೆ. ಹಾಗಾದರೆ ಬೌದ್ಧ ಧರ್ಮದ ಕಾಲದಲ್ಲಿ ಬುದ್ಧನ ಅನೇಕ ಮೂರ್ತಿ ಶಿಲ್ಪಗಳನ್ನು ಕೆತ್ತಲಾಯಿತು. ಈ ಮೂರೂ ಶೈಲಿಗಳಲ್ಲಿ ಇದ್ದಾವೆ. ಆದರೆ ಈ ಮೂರೂ ಶೈಲಿಗಳಲ್ಲಿ ಬುದ್ಧನ ಮೂರ್ತಿ ಶಿಲ್ಪಗಳನ್ನು ಅತ್ಯಂತ ಸುಂದರವಾಗಿ ಬಹು ಸುಂದರವಾಗಿ ರಚಿಸಿರುವುದು ಯಾವ ಕಲಾಶೈಲಿಯಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನನ್ನು ನೋಡೋಣ. ಮಥುರಾ ಕಲಾಶೈಲಿ, ಗಾಂಧಾರ ಕಲಾಶೈಲಿ, ವೇಸರ ಕಲಾಶೈಲಿ, ದಕ್ಷಿಣ ಕಲಾಶೈಲಿ. ಸರಿಯಾದ ಉತ್ತರ, ಗಾಂಧಾರ ಕಲಾಶೈಲಿಯಲ್ಲಿ ಬುದ್ಧನ ಒಂದು ಮೂರ್ತಿ ಮುಖ ಲಕ್ಷಣಗಳು ತುಂಬ ಸುಂದರವಾಗಿದೆ. ಆತನ ಗುಂಗರು ಕೂದಲುಗಳು, ನೀಳವಾದ ಕಣ್ಣು, ಅರ್ಧವರ್ಧ ಮುಚ್ಚಿದ ಕಣ್ಣುಗಳು, ನೀಳವಾದ ಸಂಪಿಗೆ ಅಂತ ಮೂಗು, ಇವೆಲ್ಲ ಒಂದು ಕಲಾವಸ್ತು ಶಿಲ್ಪವನ್ನು ನಾವು ಈ ಗಾಂಧಾರ ಶೈಲಿಯಲ್ಲಿ ಕಾಣ್ತೀವಿ. ಸೊ, ಇಲ್ಲಿ ಬುದ್ಧನ ಮುಖ ಚೇರೆ ಹೇಗಿದೆಪ್ಪ ಅಂದರೆ ನಗುಮುಖದ ಬುದ್ಧನ ಸಾಕ್ಷಾತ್ ಆ ಮೂರ್ತಿಯಿಂದನೇ ಎದ್ದು ಬರ್ತಾನೆ ಅನ್ನೋ ಹಾಗೆ ಇದೆ. ಆದ್ದರಿಂದ ಭಾರತದಲ್ಲಿ ಈ ಗಾಂಧಾರ ಕಲಾಶೈಲಿಯಲ್ಲಿ ಬುದ್ಧನ ಮೂರ್ತಿಗಳು ಬಹು ಸುಂದರವಾಗಿ ಮೂಡಿ ಬಂದಿವೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಯಾವ ಕುಶಾನ ರಾಜನಿಗೆ ಧರ್ಮಕ್ಷೀಡ ಎಂಬ ಬಿರುದನ್ನು ಕೊಡಲಾಯಿತು? ಕೆಳಗಿರ್ತಕ್ಕಂಥ ಕುಶಾನರ ಪ್ರಸಿದ್ಧ ರಾಜನಾಗಿ ಆಗಿರ್ತಕ್ಕಂಥ ಇವರು ಧರ್ಮಕ್ಷೀಡ ಎಂಬ ಬಿರುದನ್ನು ಕೊಡಲಾಗಿತ್ತು. ಹಾಗಾದರೆ ಆ ಅರಸರು ಯಾರು? ಆಪ್ಷನನ್ನು ನೋಡೋಣ. ವಿಮಾ ಕಡಫಸಿಸ್, ಕುಜಲ್ ಕಡಫಿಸಿಸ್, ಕನಿಷ್ಕ ದಿ ಗ್ರೇಟ್, ಎರಡನೇ ಕನಿಷ್ಕ. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಒಂದು ಅಂಕವನ್ನು ಪಡೀರಿ. ಕನಿಷ್ಕರ ಒಂದು ಕುಶಾನರ ಒಂದು ಮನೆತನದಲ್ಲಿ ಪ್ರಸಿದ್ಧ ದೊರೆ. ಕುಜಲ್ ಕಡಫಿಸಿಸ್, ವಿಮಾ ಕಡಫಿಸಿಸ್ನ ಮಗ ಮತ್ತು ಇತನು ಕೂಡ ಪ್ರಸಿದ್ಧ ದೊರೆ. ಭಾರತದಲ್ಲಿ ಬಂಗಾರದ ನಾಣ್ಯಗಳನ್ನು ಪರಿಚಯ ಮಾಡಿಸಿದ್ದು ವಿಮಾ ಕಡಫಿಸಿಸ್. ಸೊ, ಈ ರೀತಿ ಕನಿಷ್ಕನ ಮಗ, ಎರಡನೇ ಕನಿಷ್ಕ. ಸೊ, ಈ ನಾಲ್ಕು ಜನರಲ್ಲಿ ಯಾವ ರಾಜ ಧರ್ಮಕ್ಷೀಡ ಎಂಬ ಬಿರುದನ್ನು ಹೊಂದಿದ್ದ? ಸರಿಯಾದ ಉತ್ತರ, ಕನಿಷ್ಕ ದಿ ಗ್ರೇಟ್, ಕುಶಾನರ ಪ್ರಸಿದ್ಧ ದೊರೆ ಅಂತಲೇ ಕರೆಸುವ ಕನಿಷ್ಕ ದಿ ಗ್ರೇಟ್ ಧರ್ಮಕ್ಷೀಡ ಎಂಬ ಬಿರುದನ್ನು ಹೊಂದಿದ್ದನು.
ನಾಲ್ಕನೇ ಪ್ರಶ್ನೆ ನೋಡೋಣ. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ವೆಂಗಿ ಅರಸ ಯಾರು? ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂಥ ವೆಂಗಿ ಅರಸ ಯಾರು? ಆಪ್ಷನ್ಗಳನ್ನು ನೋಡೋಣ. ಅಸ್ತಿವರ್ಮ, ದಾನವರ್ಮ, ಆದಿತ್ಯ, ಗುಣಾಗ ವಿಜಯಾದಿತ್ಯ. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂಥ ವೆಂಗಿ ಅರಸ ಆಗಿನ ಸಮಯದಲ್ಲಿ ಅಧಿಕಾರದಲ್ಲಿದ್ದವನು ಅಸ್ತಿವರ್ಮ. ಸರಿಯಾದ ಉತ್ತರ ಅಸ್ತಿವರ್ಮ ಸ್ನೇಹಿತರೆ. ಇನ್ನು ಐದನೇ ಪ್ರಶ್ನೆ ನೋಡೋಣ. ವೈಕುಂಠ ಪೆರುಮಾಳ್ ಈ ದೇವಸ್ಥಾನವನ್ನು ಕಂಚಿಯಲ್ಲಿ ಕಟ್ಟಿಸಿದ ಪಲ್ಲವರ ದೊರೆ ಯಾರು? ವೈಕುಂಠ ಪೆರುಮಾಳ್ ಎಂಬಂಥ ದೇವಸ್ಥಾನವನ್ನು ಕಂಚಿಯಲ್ಲಿ ಕಟ್ಟಿಸಿದ ಪಲ್ಲವ ಶ್ರೇಷ್ಠ ದೊರೆ ಯಾರು? ಆಪ್ಷನ್ ಅನ್ನು ನೋಡೋಣ. ಅಪರಾಜಿತ, ಎರಡನೇ ವಿಕ್ರಮಾದಿತ್ಯ, ಮಹೇಂದ್ರ ವರ್ಮ, ಎರಡನೇ ನಂದಿವರ್ಮ. ಸರಿಯಾದ ಉತ್ತರ ತಾವು ಗೆಸ್ ಮಾಡಿ. ವೈಕುಂಠ ಪೆರುಮಾಳ್ ದೇವಸ್ಥಾನ ಕಂಚಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಈ ಒಂದು ಕಂಚಿಯಲ್ಲಿ ಕಟ್ಟಿಸಿದಂಥ ಪಲ್ಲವರ ದೊರೆ ಎರಡನೇ ನಂದಿವರ್ಮ. ಸರಿಯಾದ ಉತ್ತರ ಎರಡನೇ ನಂದಿವರ್ಮನ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ನೀಡಿ ಅವರ ಸಾಮ್ರಾಜ್ಯ ವಿಶ್ವದ ಅತ್ಯಂತ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಎಂದು ಈ ಒಬ್ಬ ಅರಬ್ ಪ್ರವಾಸಿ ತನ್ನ ಪುಸ್ತಕದಲ್ಲಿ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ಹಾಗಾದರೆ ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ನೀಡಿದ ಈ ಅರಬ್ ಪ್ರವಾಸಿಗ ಯಾರು? ಆಪ್ಷನ್ ಎ ಸುಲೇಮಾನ್, ಆಪ್ಷನ್ ಬಿ ನಿಕೋಲೋ ಕೊಂಟಿ, ಆಪ್ಷನ್ ಇ ಡೊಮಿಂಗೋ ಪಯಾಸ್, ಆಪ್ಷನ್ ಇ ಇಬನ್ ಬಟುಟಾ. ಸರಿಯಾದ ಉತ್ತರ ಅಂತ ಗೆಸ್ ಮಾಡಿದ್ರೆ ಅನ್ಕೊತೀನಿ ನಿಮಗೆಲ್ಲ ಗೊತ್ತು. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷನ ನೃಪತುಂಗನ ಆಸ್ಥಾನಕ್ಕೆ ಈತ ಅರಬ್ ಪ್ರವಾಸಿಗೆ ಭೇಟಿ ಕೊಡ್ತಾನೆ. ಈ ಸಮಯದಲ್ಲಿ ಈತನ ವೈಭವ, ಈತನ ಸಾಮ್ರಾಜ್ಯದ ಘನತೆ ಗೌರವವನ್ನು ನೋಡಿ ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಈ ರಾಷ್ಟ್ರಕೂಟ ಸಾಮ್ರಾಜ್ಯ ಒಂದು ಅಂತ ತನ್ನ ಪುಸ್ತಕದಲ್ಲಿ ಉಲ್ಲೇಖಿಸಿದ ಅರಬ್ ಪ್ರವಾಸಿಗ ಸುಲೇಮಾನ್ ಸೌದಾಗರ್. ಸರಿಯಾದ ಉತ್ತರ ಸುಲೇಮಾನ್ ಸೌದಾಗರ್. ಏಳನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾರು ರಾಷ್ಟ್ರಕೂಟರ ಬದ್ಧ ವೈರಿಗಳಾಗಿದ್ದರು? ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರಕೂಟರ ಬದ್ಧ ವೈರಿಗಳು ಆಗಿ ಆ ಸಮಯದಲ್ಲಿ ಇದ್ದರು? ಬಂಗಾಳದ ಪಾಲರು, ವೆಂಗ್ಯ ಚಾಲುಕ್ಯರು, ಕಂಚಿ ಪಲ್ಲವರು, ಕನೌಜಿನ ಪ್ರತಿಹಾರರು. ರಾಷ್ಟ್ರಕೂಟರೊಂದಿಗೆ ಬದ್ಧ ವೈರತ್ವವನ್ನು ಸಾಧಿಸಿ ನಿರಂತರವಾಗಿ ಅವರೊಂದಿಗೆ ಕಾದಾಟವನ್ನು ಮಾಡಿದ ಬದ್ಧ ವೈರಿಗಳೆಂದರೆ ವೆಂಗ್ಯ ಚಾಲುಕ್ಯರು. ಸರಿಯಾದ ಉತ್ತರ ವೆಂಗ್ಯ ಚಾಲುಕ್ಯರು. ರಹಪ್ಪ ಎಂದು ಕರೆಯಲ್ಪಟ್ಟ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು? ಬಾದಾಮಿ ಚಾಲುಕ್ಯರಲ್ಲೇ ಈತ ಅತ್ಯಂತ ಕೊನೆಯ ದೊರೆ, ಜೊತೆಗೆ ಈತನಿಗೆ ರಹಪ್ಪ ಎಂಬ ಬಿರುದು ಇತ್ತು. ಹಾಗಾದರೆ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರಾಗಿದ್ದರು? ಸರಿಯಾದ ಉತ್ತರಕ್ಕೆ ಒಂದಂಕ ಗೆಸ್ ಮಾಡಿ. ಆಪ್ಷನ್ ಅನ್ನು ನೋಡೋಣ. ವಿಜಯಾದಿತ್ಯ, ವಿನಯಾದಿತ್ಯ ಸೆಕೆಂಡ್ ಆರು ಎರಡನೇ ವಿನಯಾದಿತ್ಯ, ವಿಕ್ರಮಾದಿತ್ಯ ಆರು ಎರಡನೇ ಕೀರ್ತಿವರ್ಮನ್. ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಎರಡನೇ ಕೀರ್ತಿವರ್ಮನ್. ಕೀರ್ತಿವರ್ಮನ್ ಸೆಕೆಂಡ್ ಸರಿಯಾದ ಉತ್ತರ. ನಾವು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ. ಮಹೇಂದ್ರ ವರ್ಮನ್ ಫಸ್ಟ್ ಒಂದನೇ ಮಹೇಂದ್ರ ವರ್ಮನ ಕುರಿತು ಈ ಕೆಳಗಿನ ಹೇಳಿಕೆಗಳಿದ್ದಾವೆ. ಹಾಗಾದರೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿ? ಒಂದನೇ ಹೇಳಿಕೆಯನ್ನು ನೋಡೋಣ. ಅಪ್ಪ ಹಾಗೂ ಸಂಬಂಧ ಅವರು ಬರೆದ ತೆವರಂ ಎಂಬ ಪುಸ್ತಕದಿಂದ ತಮಿಳು ಸಾಹಿತ್ಯ ಈ ಮಹೇಂದ್ರ ವರ್ಮನ ಕಾಲದಲ್ಲಿ ಉನ್ನತಿ ಸಾಧಿಸಿತು. ಹೇಳಿಕೆ ಎರಡು, ಇವನು ಮತ್ತ ವಿಲಾಸ ಪ್ರಹಸನ ಹಾಗೂ ಭಾಗದುಜ್ಜುಕ ಎಂಬ ಎರಡು ನಾಟಕವನ್ನು ಬರೆದನು. ಎರಡು ಹೇಳಿಕೆಯನ್ನು ತಾವು ಓದ್ಕೊಳ್ಳಿ. ಹಾಗಾದರೆ ಇದರಲ್ಲಿ ಸರಿಯಾದ ಹೇಳಿಕೆಗಳು ಯಾವುದು? ಕೊಟ್ಟಿರುವಂಥ ಎರಡು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಗುರುತಿಸಬೇಕು. ಸಂಕೇತಗಳನ್ನು ನೋಡೋಣ. ಒಂದು ಹೇಳಿಕೆ ಮಾತ್ರ ಸರಿ, ಎರಡೂ ಹೇಳಿಕೆ ಸರಿ, ಎರಡನೇ ಹೇಳಿಕೆ ಮಾತ್ರ ಸರಿ, ಎರಡು ತಪ್ಪು ಹೇಳಿಕೆಗಳು. ಸರಿಯಾದ ಉತ್ತರ ತಾವು ಯಾವುದು ಅಂತ ಗೆಸ್ ಮಾಡಿ, ಒಂದು ಅಂಕವನ್ನು ಹಾಕ್ಕೊಳ್ಳಿ. ಸರಿಯಾದ ಉತ್ತರ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಅಪ್ಪ ಹಾಗೂ ಸಂಬಂಧವರು ಬರೆದ ತೀವ್ರಂ ಪುಸ್ತಕದಿಂದ ತಮಿಳು ಸಾಹಿತ್ಯ ಇವನ ಕಾಲದಲ್ಲಿ ಅತ್ಯುನ್ನತ ಪ್ರಗತಿಯನ್ನು ಪ್ರಸಿದ್ಧಿಯನ್ನು ಪಡೆಯಿತು. ಸರಿಯಾದದ್ದು. ಜೊತೆಗೆ ಮಹೇಂದ್ರ ವರ್ಮನು ಮತ್ತ ವಿಳಾಸ ಪ್ರವಾಸನ ಪುಸ್ತಕ ಸಂಸ್ಕೃತದಲ್ಲಿ ಮತ್ತು ಭಾಗದುಜ್ಜಿಕಂಬಂಥ ಎರಡು ನಾಟಕವನ್ನು ಬರೆದಿದ್ದಾನೆ. ಆದ್ದರಿಂದ ಎರಡು ಹೇಳಿಕೆ ಸರಿ. ಹತ್ತನೇ ಪ್ರಶ್ನೆಯನ್ನು ನೋಡೋಣ. ಭಾರತ ಇತಿಹಾಸ ಲೇಖನ ಕಲೆಯಲ್ಲಿ ಹಿನ್ನೆಲೆಯುಳ್ಳ ಇವರನ್ನು ಮಾರ್ಕ್ಸ್ವಾದಿ ಇತಿಹಾಸಕಾರ ಎಂದೇ ಗುರುತಿಸಲಾಗುತ್ತದೆ. ಭಾರತದ ಇತಿಹಾಸ ಲೇಖನ ಕಲೆಯ ಹಿನ್ನೆಲೆಯನ್ನು ಉಳ್ಳತಕ್ಕಂಥ ಇವರು ಮಾರ್ಕ್ಸ್ವಾದಿಯ ಒಂದು ವಿಚಾರಕ್ಕೆ ಭಾಳ ಪ್ರಭಾವಿತವಾಗಿ ಬರೆದಿರ್ತಕ್ಕಂಥ ಇತಿಹಾಸಕಾರರು. ಆದ್ದರಿಂದ ಇವನ್ನ ಮಾರ್ಕ್ಸ್ವಾದಿ ಇತಿಹಾಸಕಾರ ಅಂತ ಗುರುತಿಸ್ತಾರೆ. ಹಾಗಾದರೆ ಯಾರು? ಆರ್ ಸಿ ದತ್, ಆರ್ ಸಿ ಮುಜುಮ್ದಾರ್, ಡಿ ಡಿ ಕೋಸಾಂಬಿ,
आर जी भंडारकर सरिया उत्तर गेस अंक हाकड़ी सरिया उत्तर तक गेस सरी अंक हाकड़ी सरिया उत्तर डी डी कौसांबी और भारत इतिहासकार जो मार्क्सवादी इतिहास उल्लंत इतिहासकार अंत इतिहास ना गुर्तवी मार्क्सवादी सिद्धांत हिन्ले उल्लंत इतिहासकार इवर हन प्रश्ने नोड़ कालीबंग नदी नदिया दड़द मेले कालीबंग नदी यहा नदिया दंडे मेल अथवा दड़द मेल सरस्वती नदी सिंधु नदी रावि नदी बागवा नदी सर उत्तर गेस अंक पड़ी कालीबंगन सिंधु नागरिकत प्रसिद्धवाद नेले इदू कूड़ा तनद वशिष्ठ कालीबंगन यहा नदी दंडे मेल सर उत्तर बागवा नदी दंडे मेल स्नेहितरे हन्नेरडने प्रश्न नोड़ सिंधु नागरिकत हत्तियन्नु बेळेयुत्तिद्द प्रथम प्रदेश यावुदु अथवा नेले यावुदु सिंधु नागरिकतेयल्लि हत्तियन्नु बेळेयुत्तिद्दुद्दु ई प्रदेशदल्लि अंत हेळि गोत्तागुत्ते आ प्रदेशवन्नु संशोधिसल्पट्टाग अल्लि हत्तिय ओंदु कुरु सिक्कोदरिंद सिंधु नागरिकतेयल्लि मोट्टमोदल बारिगे हत्तियन्नु सिक्कंत बेळेयुत्तिद्द नेले अंत हेळि गुरुतिसलागिदे हागाद्रे आ नेले यावुदु मेहर्गर कालीबंगन मेहेंजोदारो चानोदारो सर गेस उत्तर गेस तम उत्तर सर आगे अंक हाकड़ी सिंधु नागरिकत हत्या बेयत मोटन मोदल नेले अरे मेहेंजोदारो सर उत्तर मेहेंजोदारो इन हदिमूर प्रश्न नोड़ ही कड़गन यहा सिंधु बैल स्थल पाकिस्तान सिंधु ने बैल स्थल आदू पाकिस्तान कड़गन यहाँ ಒಂದು ನೆಲೆ ಪ್ರಸ್ತುತ ಇದು ಸಿಂಧು ಬಯಲಿನ ನೆಲೆ ಬಟ್ ಪಾಕಿಸ್ತಾನದಲ್ಲಿಲ್ಲ ಅಲ್ಲಾಹಿದಿನ್ನೋ ರಾಕಿಗರ್ ಹರಪ್ಪ ಮೆಹೆಂಜದಾರೋ ಯಾವ ನೆಲೆ ಪಾಕಿಸ್ತಾನದಲ್ಲಿಲ್ಲ ಅದು ಭಾರತದಲ್ಲಿದೆ ಹಾಗಾದ್ರೆ ಯಾವ ನೆಲೆ ಅದು ಕೆಳಗಿನ ಯಾವುದು ಸಿಂಧು ಬಯಲಿನ ಸ್ಥಳ ಈ ಪಾಕಿಸ್ತಾನದಲ್ಲಿಲ್ಲ ಅದು ಸರಿಯಾದ ಉತ್ತರ ಅಲ್ಲಾಹಿದಿನ್ನೋ ಅಲ್ಲಾಹಿದಿನ್ನೋ ಇದು ಪಾಕಿಸ್ತಾನದಲ್ಲಿಲ್ಲದಂತ ಒಂದು ನೆಲೆ ಇನ್ನ 14ನೇ ಪ್ರಶ್ನೆಯನ್ನು ನೋಡೋಣ ಗುಪ್ತ ಯುಗದಲ್ಲಿ ಗರಿಷ್ಠ ವ್ಯಾಪಾರ ಸಂಬಂಧವನ್ನು ಕೆಳಗಿನ ಯಾರ ಜೊತೆ ಭಾರತ ಹೊಂದಿತ್ತು ಈ ಗುಪ್ತರ ಒಂದು ಸಮಯದಲ್ಲಿ ಭಾರತ ಯಾವ ಒಂದು ಸಾಮ್ರಾಟದೊಂದಿಗೆ ಅಥವಾ ಸಾಮ್ರಾಜ್ಯದೊಂದಿಗೆ ಹೆಚ್ಚು ಒಂದು ವ್ಯಾಪಾರದ ಸಂಬಂಧವನ್ನು ಹೊಂದಿತ್ತು ಅಂತ ಹೇಳಿ ಪ್ರಶ್ನೆ ಕೇಳಲಾಗುತ್ತೆ ಸರಿಯಾದ ಉತ್ತರವನ್ನು ನೋಡೋಣ ಮಧ್ಯ ಏಷ್ಯಾ ರೋಮನ್ ಸಾಮ್ರಾಜ್ಯ ಚೀನಾ ಸಾಮ್ರಾಜ್ಯ ದಕ್ಷಿಣ ಪೂರ್ವ ಏಷ್ಯಾ ಸರಿಯಾದ ಉತ್ತರವನ್ನು ಹೇಳಿ ಸರಿಯಾದ ಉತ್ತರಕ್ಕೆ ತಾವು ಒಂದು ಅಂಕವನ್ನು ಪಡೆಯಿರಿ ಸರಿಯಾದ ಉತ್ತರ ರೋಮನ್ ಸಾಮ್ರಾಜ್ಯದೊಂದಿಗೆ ಗುಪ್ತರ ಯುಗದಲ್ಲಿ ಗರಿಷ್ಠ ವ್ಯಾಪಾರ ಸಂಬಂಧವನ್ನು ನಾವು ಹೊಂದಿದ್ವಿ ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಗುಪ್ತರ ಆಳ್ವಿಕೆಯ ಕಾಲದಲ್ಲಿ ಉದ್ರಂಗ ಎಂದರೆ ಗುಪ್ತರ ಒಂದು ಆಳ್ವಿಕೆಯ ಕಾಲದಲ್ಲಿ ಉದ್ರಂಗ ಅಂದರೆ ಯಾವ ಒಂದು ಅರ್ಥಕ್ಕಾಗಿ ಬಳಸ್ತಾ ಇತ್ತು ವೃತ್ತಿ ಮೇಲಿನ ತೆರಿಗೆ ಭೂ ತೆರಿಗೆ ವಸ್ತುಗಳ ಮೇಲಿನ ತೆರಿಗೆ ರಸ್ತೆ ತೆರಿಗೆ ಗುಪ್ತರ ಆಳ್ವಿಕೆ ಕಾಲದಲ್ಲಿ ಉದ್ರಂಗ ಎಂದರೆ ಅದು ಭೂ ತೆರಿಗೆಯನ್ನು ಸೂಚಿಸುತ್ತಿತ್ತು ಸರಿಯಾದ ಉತ್ತರಕ್ಕೆ ಒಂದು ಅಂಕ ಇನ್ನು 16ನೇ ಪ್ರಶ್ನೆಯನ್ನು ನೋಡೋಣ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಇತಿಹಾಸ ತಜ್ಞ ಯಾರು ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಈ ಒಂದು ಹೇಳಿಕೆಯನ್ನು ಕೊಟ್ಟಂತ ಇತಿಹಾಸ ತಜ್ಞ ಯಾರು ಆಪ್ಷನ್ ವಿಲ್ ಡುರಂಟ್ ಇ ಎಚ್ ಕಾರ್ ಜೆ ಬಿ ಬ್ಯೂರಿ ಆರ್ ಸಿ ಮುಜುಮ್ದಾರ್ ತಮ್ಮ ಒಂದು ಉತ್ತರ ಯಾವುದಾಗಿದೆ ಗೆಸ್ ಮಾಡಿ ಒಂದು ಅಂಕವನ್ನು ಸರಿಯಾದ ಉತ್ತರಕ್ಕೆ ಹಾಕ್ಕೊಳ್ಳಿ ಇತಿಹಾಸ ಒಂದು ವಿಜ್ಞಾನ ಆದರೆ ಹೆಚ್ಚು ಅಲ್ಲ ಕಡಿಮೆ ಅಂತ ಹೇಳಿದಂಥ ಇತಿಹಾಸ ತಜ್ಞ ಇ ಎಚ್ ಕಾರ್ ಅವರು ಇನ್ನು 17ನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಇತಿಹಾಸದ ಪಿತಾಮ ಅಂತೇಳಿ ಈತನನ್ನು ಕರಿತೀವಿ ಈತನ ಬರೆದಿದ್ದಂಥ ಪ್ರಸಿದ್ಧ ಕೃತಿ ಸಾಕಷ್ಟು ವಿವರಣೆಯನ್ನು ಹೊಂದಿದೆ ಹಾಗಾದರೆ ಆತ ಯಾರು ಬಿಲ್ಲಣ ಕಲ್ಲಣ ಹೆರೋಡೋಟಸ್ ಚಾಣಕ್ಯ ಈತನನ್ನು ಭಾರತ ಇತಿಹಾಸ ಪಿತಾಮ ಅಂತ ಯಾಕೆ ಕರಿತೀವಿ ಅಂದರೆ ಈತನು ಬರೆದಂಥ ಒಂದು ಕೃತಿ ಕಾಶ್ಮೀರದ ಸೌಂದರ್ಯದ ಜೊತೆ ಕಾಶ್ಮೀರದ ಇತಿಹಾಸವನ್ನು ಅತಿ ಅಚ್ಚುಕಟ್ಟಾಗಿ ಸುಂದರವಾಗಿ ವರ್ಣಿಸುತ್ತೆ ಇದರಿಂದ ಕಾಶ್ಮೀರದ ಇತಿಹಾಸವನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದಕ್ಕೆ ಈತನ ಗ್ರಂಥ ಸಹಾಯ ಮಾಡೋದ್ರಿಂದ ಈತನನ್ನೇ ನಾವು ಭಾರತದ ಇತಿಹಾಸ ಪಿತಾಮ ಅಂತ ಕರಿತೀವಿ
ಹಾಗಾದರೆ ಕಾಶ್ಮೀರದ ಸೌಂದರ್ಯ ಮತ್ತು ಕಾಶ್ಮೀರದ ಇತಿಹಾಸವನ್ನು ವರ್ಣಿಸುವಂಥ ಆ ಪುಸ್ತಕದ ಹೆಸರನ್ನು ನಾನು ಹೇಳ್ತೀನಿ, ರಾಜತರಂಗಿಣಿ. ಆ ರಾಜತರಂಗಿಣಿ ಬರೆದವ್ರು ಯಾರು? ಅವರೇ ಈ ಭಾರತದ ಇತಿಹಾಸ ಪಿತಾಮಂತ್ರಿ. ಹಾಗಾದರೆ ರಾಜತರಂಗಿಣಿಯನ್ನು ಬರೆದಂಥ ಕವಿ ಕಲ್ಲಣ. ಆದ್ದರಿಂದ ಭಾರತ ಇತಿಹಾಸ ಪಿತಾಮಹ ಕಲ್ಲಣ ಅಂತೇಳಿ ನಾವು ಗುರುತಿಸ್ತೀವಿ. ಇನ್ನು 18 ಪ್ರಶ್ನೆಯನ್ನು ನೋಡೋಣ. ಜೈನ ಧರ್ಮ ಇದರಲ್ಲಿ ನಂಬಿಕೆ ಇಟ್ಟಿದೆ. ಹಾಗಾದರೆ ಜೈನ ಧರ್ಮ ಯಾವುದನ್ನು ನಂಬಿಕೆಯನ್ನಿಟ್ಟಿದೆ? ದೇವರಲ್ಲಿ, ಯಜ್ಞಯಾಗಗಳಲ್ಲಿ, ಕರ್ಮ ಸಿದ್ಧಾಂತದಲ್ಲಿ, ಜಾತಿ ಪದ್ಧತಿಯಲ್ಲಿ ಜೈನ ಧರ್ಮ ಯಾವುದನ್ನು ಬೋಧನೆ ಮಾಡಿದೆ ಅಂತ ತಾವು ಗೆಸ್ ಮಾಡಿ. ಸರಿ, ಅದು ತಕ್ಕೊಂಡ ಮೂಲಕ ಜೈನ ಧರ್ಮ ಮತ್ತು ಬೌದ್ಧ ಧರ್ಮವು ಹೆಚ್ಚು ಒತ್ತು ಕೊಟ್ಟಿದ್ದು ಕರ್ಮ ಸಿದ್ಧಾಂತಕ್ಕೆ. ಒಳ್ಳೆಯ ಕೆಲಸವನ್ನು ಮಾಡಿ, ಒಳ್ಳೆಯ ಕೆಲಸ, ಒಳ್ಳೆಯ ನಂಬಿಕೆ, ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ ಇವೆಲ್ಲವೂ ಕರ್ಮ ಸಿದ್ಧಾಂತದ ಅಂಗಗಳಾಗಿರೋದ್ರಿಂದ ಜೈನ ಧರ್ಮ ಕೂಡ ಬೌದ್ಧ ಧರ್ಮದಂತೆ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದೆ. ಇನ್ನು 19ನೇ ಪ್ರಶ್ನೆ ನೋಡೋಣ. ವಿಕ್ರಮಶೀಲ ವಿಹಾರ ಕೆಳಗಿನ ಯಾವ ಪಂಥದ ಜೊತೆ ಸಂಬಂಧ ಹೊಂದಿದೆ? ವಿಕ್ರಮಶೀಲ ವಿಹಾರವು ಕೆಳಗಿನ ಯಾವ ಒಂದು ಪಂಥದ ಜೊತೆ ಗುರುತಿಸಿಕೊಂಡಿದೆ? ಮಹಾಯಾನ, ಹೀನಾಯನ, ವಜ್ರಾಯನ, ಸರ್ವಸ್ತಿವದಿನ. ಮಹಾಯಾನ, ಹೀನಾಯನ, ವಜ್ರಾಯನ, ಸರ್ವಸ್ತಿವದಿನ್. ಸರಿಯಾಗಿ ಉತ್ತರವನ್ನು ಗೆಸ್ ಮಾಡಿ. ಸರಿಯಾದ ಉತ್ತರನ ಹೇಳ್ತೀನಿ. ವಿಕ್ರಮಶೀಲ ವಿಹಾರವು ವಜ್ರಾಯನ ಅಂತಕ್ಕಂಥ ಪಂಥದೊಂದಿಗೆ ಗುರುತಿಸಿಕೊಂಡಿದೆ ಸ್ನೇಹಿತರೆ. ಇನ್ನು 20ನೇ ಪ್ರಶ್ನೆಯನ್ನು ನೋಡೋಣ. ಮೌರ್ಯರ ಯುಗದಲ್ಲಿ ಮಾರುಕಟ್ಟೆಯನ್ನು ಏನೆಂದು ಕರೀತಿದ್ದರು? ಮೌರ್ಯರ ಒಂದು ಆಡಳಿತಾವಧಿಯಲ್ಲಿ ಮಾರುಕಟ್ಟೆಗಳನ್ನು ಯಾವ ಹೆಸರಿನಿಂದ ಕರೀತಿದ್ದರು? ಕಾರವಾಟಿಕ, ವಹೈಪತ, ಪ್ರದೇಶ, ಪಣ್ಯಪಟ್ಟಣ. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ, ಒಂದು ಅಂಕವನ್ನು ಪಡೀರಿ. ಮೌರ್ಯರ ಕಾಲದ ಮಾರುಕಟ್ಟೆಗಳನ್ನು ಪಣ್ಯಪಟ್ಟಣ ಅಂತೇಳಿ ಕರಿತಾ ಇದ್ದರು. ಪಣ್ಯಪಟ್ಟಣ ಅಂತೇಳಿ. 21ನೇ ಪ್ರಶ್ನೆಯನ್ನು ನೋಡೋಣ. ಹರಪ್ಪ ಸಂಸ್ಕೃತಿ ಆಯುಧಗಳನ್ನು ಇದರಿಂದ ತಯಾರಿಸಿವೆ. ಹರಪ್ಪ ಕಾಲದಲ್ಲಿ ದೊರೆತಂಥ ಆಯುಧಗಳನ್ನು ಯಾವುದರಿಂದ ತಯಾರಿಸಲ್ಪಟ್ಟಿದೆ? ಕಲ್ಲು, ತಾಮ್ರ, ಕಂಚು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ, ಒಂದು ಅಂಕವನ್ನು ಪಡೀರಿ. ಹರಪ್ಪ ಸಂಸ್ಕೃತಿ ಸಿಂಧು ನಾಗರಿಕತೆಯಲ್ಲಿ ದೊರೆತಂಥ ಆಯುಧಗಳು ಸಾಮಾನ್ಯವಾಗಿ ಎಲ್ಲವಂದರೂ ಮಾಡಲ್ಪಟ್ಟಿದೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕಂಚು, ಕಲ್ಲು, ಕಂಚು, ತಾಮ್ರ ಮೂರವೂ ಸಿಕ್ಕಿರೋದ್ರಿಂದ ಈ ಮೇಲಿನ ಎಲ್ಲವೂ ಸರಿ. 27ನೇ ಪ್ರಶ್ನೆಯನ್ನು ನೋಡೋಣ. ಹರಪ್ಪ ಸಂಸ್ಕೃತಿಗೆ ಸೇರಿದ ಕೆಳಗಿನ ಯಾವ ನೆಲೆಯಲ್ಲಿ ಪರ್ಷಿಯನ್ ಗಲ್ಫ್ಗೆ ಸೇರಿದ ಮುದ್ರೆ ದೊರಕಿದೆ? ಹರಪ್ಪ ಸಂಸ್ಕೃತಿಯಲ್ಲಿ ಕೆಳಗಿನ ಈ ಒಂದು ಪರ್ಷಿಯನ್ ಗಲ್ಫ್ಗೆ ಸಂಬಂಧಪಟ್ಟಂಥ ಒಂದು ಮುದ್ರೆ ದೊರಕಿದೆ. ಹಾಗಾದರೆ ಅದು ಯಾವ ನೆಲೆಯಲ್ಲಿ ದೊರಕಿದೆ? ಹರಪ್ಪ, ಕಾಲಿಬಂಗನ್, ಮೆಹೆಂಜೊದಾರೋ, ಲೋತಾಲ್. ಸರಿಯಾದ ಉತ್ತರ ಲೋತಾಲ್ದಲ್ಲಿ ಅದು ದೊರಕಿದೆ. ನಾ 23ನೇ ಪ್ರಶ್ನೆಯನ್ನು ನೋಡೋಣ. ಸಿಂಧು ನಾಗರಿಕತೆಯ ಅತಿ ಹೆಚ್ಚು ನೆಲೆಗಳು ಕೆಳಗಿನ ಯಾವ ನದಿಯ ದಂಡೆಯ ಮೇಲೆ ದೊರಕಿವೆ? ಸಿಂಧು ನಾಗರಿಕತೆಯ ವಿಸ್ತಾರ ಅತಿ ದೊಡ್ಡದಾಗಿರ್ತಕ್ಕಂಥದ್ದು, ಅನೇಕ ನೆಲೆಗಳನ್ನು ಹೊಂದಿದೆ ಅದು. ಅನೇಕ ನೆಲೆಗಳು ಒಂದು, ಆದರೆ ಅತಿ ಹೆಚ್ಚು ನೆಲೆಗಳು ಈ ನದಿಯ ದಡದ ಮೇಲೆ ಸಿಕ್ಕಿವೆ. ಹಾಗಾದರೆ ಅದು ಯಾವ ನದಿಯ ದಂಡೆಯ ಮೇಲಿದೆ? ಸಿಂಧು, ಸಟ್ಲೆಸ್, ಸರಸ್ವತಿ, ರಾವಿ. ಸರಿಯಾದ ಉತ್ತರವನ್ನು ಗೆಸ್ ಮಾಡಿದ್ರೆ ಅನ್ಕೊತೀನಿ. ಒಂದಂಕ ಸಿಂಧು ನದಿಯ ಮೇಲೆ ಹೆಚ್ಚು ಅತಿ ಹೆಚ್ಚು ನೆಲೆಯನ್ನು ಹೊಂದಿರೋದ್ರಿಂದ ಇದಕ್ಕೆ ಸಿಂಧು ನಾಗರಿಕತೆ ಅಂತಲೇ ಹೆಚ್ಚು ಕರೆಯೋದು ಸೂಕ್ತವಾಗಿದೆ. ಸರಿಯಾದ ಉತ್ತರ ಸಿಂಧು ನದಿ. 24ನೇ ಪ್ರಶ್ನೆ. ಸಿಂಧು ನಾಗರಿಕತೆಯ ಕೆಳಗಿನ ಯಾವ ಯಾವ ಪ್ರದೇಶಗಳಲ್ಲಿ ಹಬ್ಬಿಕೊಂಡಿತ್ತು ಅಥವಾ ಹರಡಿತ್ತು? ಸಿಂಧು ನಾಗರಿಕತೆಯು ಅತ್ಯಂತ ವಿಸ್ತಾರವಾದಂಥ ಒಂದು ನಾಗರಿಕತೆಯ ಅತಿ ವಿಸ್ತಾರವಾದಂಥ ಪ್ರದೇಶದಲ್ಲಿ ಅದು ಹರಡಿಕೊಂಡಿತ್ತು. ಹಾಗಾದರೆ ಅದು ಯಾವ ಯಾವ ಒಂದು ರಾಜ್ಯದಲ್ಲಿ ಹರಡಿಕೊಂಡಿತ್ತು ಅನ್ನೋದನ್ನು ನೋಡೋಣ. ಪಂಜಾಬ್, ಸಿಂಧು, ಬಿಹಾರ್, ಒರಿಸ್ಸಾ. ಸಿಂಧು ನದಿಯ ಸುತ್ತ ಮಾತ್ರ ಪಂಜಾಬ್, ಬಿಹಾರ್, ಉತ್ತರ ಪ್ರದೇಶ್, ಪಂಜಾಬ್, ರಾಜಸ್ಥಾನ್, ಹರಿಯಾಣ ಮತ್ತು ಗುಜರಾತ್. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ, ಒಂದು ಅಂಕವನ್ನು ಹಾಕೊಳ್ಳಿ. ಸಿಂಧು ನಾಗರಿಕತೆಯು ಹರಡಿರುವಂಥ ಪ್ರದೇಶಗಳಲ್ಲಿ ಪಂಜಾಬ್, ರಾಜಸ್ಥಾನ್, ಹರಿಯಾಣ, ಗುಜರಾತ್ಗಳಲ್ಲಿ ನಾವು ನೋಡ್ತೀವಿ. ಸರಿಯಾದ ಉತ್ತರ ಇಷ್ಟು. 25ನೇ ಪ್ರಶ್ನೆಯನ್ನು ನೋಡೋಣ. ಎಲ್ಲೋರದಲ್ಲಿನ ದಶಾವತಾರ ಮತ್ತು ರಾವಣನ ಸಂಬಂಧಪಟ್ಟಂಥ ಕಲೆಗಳನ್ನು ನಿರ್ಮಿಸಿದ ಗುಪ್ತರ ರಾಜ ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಎಲ್ಲೋರದಲ್ಲಿರ್ತಕ್ಕಂಥ ದಶಾವತಾರ ಮತ್ತು ರಾವಣ ಕಲೆಯನ್ನು ನಿರ್ಮಿಸಿದಂತಹ ಅರಸ ಯಾರು? ಆಪ್ಷನ್ ದಂತಿದುರ್ಗ, ಅಮೋಘವರ್ಷ, ಒಂದನೇ ಕೃಷ್ಣ, ಒಂದನೇ ಇಂದ್ರ. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ. ಸರಿಯಾದ ಉತ್ತರ ತಮ್ಮದಾಗಿದ್ದರೆ ಒಂದು ಅಂಕವನ್ನು ಹಾಕ್ಕೊಳ್ಳಿ. ರಾಷ್ಟ್ರಕೂಟರ ಮತ್ತೊಬ್ಬ ಪ್ರಸಿದ್ಧ ದೊರೆಯಾದ ಈತ ಈ ಒಂದು ಎಲ್ಲೋರ ದೇವಾಲಯವನ್ನು ಕಟ್ಟಿಸಿದನು. ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥವನ್ನು ಕಟ್ಟಿಸಿದವರು ಯಾರು ಅಂದರೆ ಇದೇ ರಾಜನೇ. ಎಲ್ಲೋರದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಏಕ ಬೃಹತ್ ಶಿಲಾ ಕಲೆಯಲ್ಲಿ ಕಟ್ಟಿದಂಥ ದೇವಾಲಯ ಎಲ್ಲೋರ ಕೈಲಾಸನಾಥ ದೇವಾಲಯ. ಈ ಎಲ್ಲೋರ ಕೈಲಾಸನಾಥ ದೇವಾಲಯದಲ್ಲಿ ರಾವಣನು ದಶಾವತಾರವನ್ನು ಅವತಾರವನ್ನು ಮತ್ತು ರಾವಣನ ಇಡೀ ಒಂದು
ಬೃಹತ್ ದೇಹವನ್ನು ತೋರಿಸುವಂಥ ಕಲೆಗಳನ್ನು ನಿರ್ಮಿಸ್ತಾನೆ. ಇದನ್ನು ನಿರ್ಮಿಸಿದಂಥ ರಾಜ ಒಂದನೇ ಕೃಷ್ಣ. ಜೊತೆಗೆ ಈ ಎಲ್ಲೋರ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವನು ಇದೇ ಒಂದನೇ ಕೃಷ್ಣನೇ. ಇನ್ನು 20ನೇ ಪ್ರಶ್ನೆಗೆ ಹೋಗೋಣ. ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದ ಗುಪ್ತರ ಅರಸ ಯಾರು? ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದವರು ಗುಪ್ತರ ದೊರೆ ಯಾರು? ಸಮುದ್ರಗುಪ್ತ, ಒಂದನೇ ಕುಮಾರಗುಪ್ತ, ಚಂದ್ರಗುಪ್ತ, ಸ್ಕಂದಗುಪ್ತ. ಸಾಕಷ್ಟು ತಾವು ಅಭ್ಯಾಸ ಮಾಡಿದರೆ ಇದು ಸಹಜ ಸರಳವಾದ ಉತ್ತರ ಅನ್ಕೊತೀನಿ. ಸೊ ಒಂದು ಅಂಕವನ್ನು ಹಾಕೊಳ್ಳಿ. ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದ ಗುಪ್ತರ ದೊರೆ ಕುಮಾರಗುಪ್ತ, ಒಂದನೇ ಕುಮಾರಗುಪ್ತ ಕಟ್ಟಿಸಿದ್ದಾನೆ. ಕುಮಾರಗುಪ್ತ ಅಂದರೂ ನಡೆಯುತ್ತೆ, ಆದರೆ ಒಂದನೇ ಕುಮಾರಗುಪ್ತ ಸರಿಯಾದ ಉತ್ತರ. 27ನೇ ಪ್ರಶ್ನೆಯನ್ನು ನೋಡೋಣ. ಪಟ್ಟದಕಲ್ಲಿನಲ್ಲಿ ರಾಣಿ ಲೋಕಮಹಾದೇವಿಯು ಕಟ್ಟಿಸಿದ ದೇವಾಲಯವಿದು. ಯಾವ ದೇವಾಲಯವನ್ನು ರಾಣಿ ಲೋಕಮಹಾದೇವಿಯು ಈ ಒಂದು ಪಟ್ಟದಕಲ್ಲಿನಲ್ಲಿ ಕಟ್ಟಿಸಿದ್ದಾರೆ? ಆಪ್ಷನನ್ನು ನೋಡೋಣ. ಲಡಕಾನ್ ದೇವಾಲಯ, ಮೇಗುತಿ ದೇವಾಲಯ, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ. ಒಂದು ಅಂಕೊಂಡ್ಬಿಡ್ರಿ. ಪಟ್ಟದಕಲ್ಲಿನಲ್ಲಿ ರಾಣಿ ಲೋಕಮಹಾದೇವಿಯು ಈ ಒಂದು ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದ್ದಾರೆ. ಸರಿಯಾದ ಉತ್ತರ ವಿರೂಪಾಕ್ಷ ದೇವಾಲಯ. 28ನೇ ಪ್ರಶ್ನೆ. ಕನೋಜಿನಲ್ಲಿ ನಡೆದ ಬೌದ್ಧ ಸಭೆ ಎಷ್ಟು ದಿನಗಳವರೆಗೆ ನಡೆಯಿತು? ಹರ್ಷವರ್ಧನ ಕಾಲದಲ್ಲಿ ಈ ಬೌದ್ಧ ಸಭೆಯನ್ನು ಮತ್ತೊಂದು ಬೌದ್ಧ ಸಭೆಯನ್ನು ನಡೆಸಿದರು. ಈ ಬೌದ್ಧ ಸಭೆ ಕನೋಜ್ನಲ್ಲಿ ನಡೆಯಿತು. ಈ ಕನೋಜ್ನಲ್ಲಿ ನಡೆದಂಥ ಈ 4ನೇ ಬೌದ್ಧ ಸಭೆ ಎಷ್ಟು ದಿವಸಗಳ ಕಾಲವನ್ನು ನಡೆಯಿತು? ಆಪ್ಷನ್ ಎ 23, ಬಿ 26, ಸಿ 33, ಡಿ 27. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ. ಒಂದು ಅಂಕವನ್ನು ಪಡೀರಿ. ಕನೋಜ್ನಲ್ಲಿ ಹರ್ಷವರ್ಧನ್ ನಡೆಸಿದಂಥ ಈ 4ನೇ ಬೌದ್ಧ ಸಮ್ಮೇಳನ 23 ದಿನಗಳ ಕಾಲವರೆಗೆ ನಡೆಯಿತು. 23 23 ಡೇಸ್ ಇದು ಕಂಟಿನ್ಯೂಸ್ ಆಗಿ ನಡೆಯಿತು. ಇಲ್ಲಿ ಸಾಕಷ್ಟು ಬೌದ್ಧ ಧರ್ಮಿಗಳು, ಅನುಯಾಯಿಗಳು, ಗುರುಗಳು ಬಂದು ಸಾಕಷ್ಟು ಬೌದ್ಧ ಧರ್ಮದ ಮೇಲೆ ಚರ್ಚೆ ಆಯಿತು. ಇನ್ನು ಮೌರ್ಯರ ಕಾಲದ ಸುಪ್ರಸಿದ್ಧ ಶೈಕ್ಷಣಿಕ ಕೇಂದ್ರವಾಗಿತ್ತು. ಈ ಕೆಳಗಿನ ಒಂದು ಮೌರ್ಯರ ಕಾಲದಲ್ಲಿ ಸುಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿತ್ತು ಅಥವಾ ಶೈಕ್ಷಣಿಕ ಕೇಂದ್ರ ಬಿಂದುವಾಗಿತ್ತು ಅಂತ ಹೇಳಲಾಗುತ್ತೆ. ಹಾಗಾದರೆ ಯಾವುದು? ವಲ್ಲಭಿ, ನಳಂದ, ಉಜ್ಜಯಿನಿ. ವಲ್ಲಭಿ ವಿಶ್ವವಿದ್ಯಾಲಯ, ನಳಂದ ವಿಶ್ವವಿದ್ಯಾಲಯ, ಉಜ್ಜಯಿನಿ ವಿಶ್ವವಿದ್ಯಾಲಯ, ತಕ್ಷಶಿಲಾ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಅಂತ ಗೆಸ್ ಮಾಡಿ. ಒಂದು ಅಂಕವನ್ನು ಪಡೀರಿ. ಸರಿಯಾದ ಉತ್ತರ ತಕ್ಷಶಿಲಾ. ಯಾಕಂದರೆ ತಮಗೆಲ್ಲ ಗೊತ್ತು, ಚಾಣಕ್ಯ ಈ ತಕ್ಷಶಿಲಾದ ಒಬ್ಬ ವಿದ್ಯಾರ್ಥಿ ಮತ್ತು ಗುರು. ಇಲ್ಲಿ ಚಂದ್ರಗುಪ್ತನನ್ನು ಭೇಟಿಯಾಗಿ ಚಂದ್ರಗುಪ್ತನಿಂದ ನಂದರನ್ನು ಸೋಲಿಸಿ ಚಂದ್ರಗುಪ್ತ ಮೌರ್ಯನಿಂದ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆದ್ದರಿಂದ ತಕ್ಷಶಿಲಾ ಆಗಿಂದನೂ ಅದು ಪ್ರಸಿದ್ಧಿಯನ್ನು ಪಡೆದಿತ್ತು. ಆ ಒಂದು ಸಮಯದಲ್ಲಿ ಅದೇ ಶೈಕ್ಷಣಿಕ ಕೇಂದ್ರಮುಖವಾಗಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿತ್ತು. ಇನ್ನು 30ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಮಹಾಬಲಿಪುರಂದಲ್ಲಿ 7 ರಥಗಳನ್ನು ಕಲ್ಲು ಬಂಡೆಗಳಲ್ಲಿ ಕೊರೆದು ನಿರ್ಮಿಸಿದ ಪಲ್ಲವರ ಅರಸ ಯಾರು? ಸೊ ಇದು ಕೂಡ ಮಹತ್ವವಾದ ಪ್ರಶ್ನೆ. ಮಹಾಬಲಿಪುರಂದಲ್ಲಿ ಏಕಶಿಲೆಯಲ್ಲಿ 7 ರಥಗಳನ್ನು ಕಲ್ಲು ಬಂಡೆಗಳಲ್ಲಿ ಕೊರೆದು ನಿರ್ಮಿಸಿದಂದರೆ ಈ ಒಂದು ಸಾಧನೆ ಮಾಡಿದ ಪಲ್ಲವ ಅರಸ ಯಾರು? ಆಪ್ಷನ್ ಎ ಮಹೇಂದ್ರವರ್ಮ, ಆಪ್ಷನ್ ಬಿ ಒಂದನೇ ನರಸಿಂಹವರ್ಮ, ಆಪ್ಷನ್ ಸಿ ಒಂದನೇ ಮಹೇಂದ್ರವರ್ಮ, ಆಪ್ಷನ್ ಡಿ ಎರಡನೇ ನರಸಿಂಹವರ್ಮ. ಸರಿಯಾದ ಉತ್ತರ ಯಾವುದಂತ ನೀವು ಗೆಸ್ ಮಾಡಿ. ಸರಿ ಇದ್ದರೆ ಒಂದು ಅಂಕ ಹಾಕೊಳ್ಳಿ. ಮಹಾಬಲಿಪುರಂದಲ್ಲಿ ಏಕಶಿಲೆಯಲ್ಲಿ 7 ರಥಗಳನ್ನು ಕಲ್ಲು ಬಂಡೆಗಳಲ್ಲಿ ಕೊರೆಸಿದಂಥ ಮಹಾನ್ ಸಾಧನೆ ಮಾಡಿದ ಪಲ್ಲವರಸ ಅಂದರೆ ಒಂದನೇ ನರಸಿಂಹವರ್ಮ. ಆ ಕೀರ್ತಿ ಅವನಿಗೆ ಸಲ್ಲುತ್ತೆ. ಸರಿಯಾದ ಉತ್ತರ ಅದು. ಸೊ ಅದರಿಂದ ಸರಿಯಾದ ಉತ್ತರ ಒಂದನೇ ನರಸಿಂಹ. ಸ್ನೇಹಿತರೆ, ಇದುವರೆಗೆ 30 ಪ್ರಶ್ನೆಗಳನ್ನು ನೀವು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಒಂದು ವಿಡಿಯೋನ ತಾವು ಲೈಕ್ ಮಾಡಿ, ಜೊತೆಗೆ ಏನಾದರೂ ಕಮೆಂಟ್ಸ್ ಇದ್ರೆ ಹಾಕಿ, ಜೊತೆಗೆ ನಮ್ಮ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಬಳಗಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋ ವಾಚ್ ಮಾಡಿ.